ಓಕೆ ಮಾಮ ಸಿಗೋಣ ಏನು ಮಗ ಚೆನ್ನಾಗಿ ನೆನಪಾಯ್ತು ಅದಕ್ಕೆ ಹೇಳಿದೆ ನೋ ಪ್ರಾಬ್ಲಮ್ ಸಿಗೋಣ ಹಂಗಾರೆ ಬೆಂಗಳೂರಲ್ಲಾದ್ರೆ ಸಿಗೋಣ ಎಲ್ಲ ಇನ್ನೂ ಬೆಂಗಳೂರು ಅನ್ನೋದು ಬಿಟ್ಟಿಲ್ಲಲ್ಲ ನೀವು ನಾನು ಬರೋಕೆ ಬಿಡಿಲ್ಲ ಹೇಳ್ಕೊಂಬಂದೆ ಬೆಂಗಳೂರು ಬೆಂಗಳೂರು ಅಂತಾರೆ ಹುಡುಗರು ಅಂತ ಇಲ್ಲಿಂದ ಹಂಗೆ ಹ್ಞೂ ಬೆಂಗಳೂರಿಗೆ ಬಿಡಪ್ಪ ಓಕೆ ಮ್ಯಾಮ್ ಲೆಟ್ಸ್ ಗೋ ಬೈ ಬೈ ಸೊ ನೋಡಿ ಸ್ನೇಹಿತರೆ ಮಾಮ ಅಂತ ಹೇಳ್ತಾ ಇದ್ನಲ್ಲ ಇವನೇ ಮಾಮ ರವಿ ಮಾಮ ಹಾಂ ಮಳೆ ಬರುತ್ತೆ ನಡಿ ಹೋಗ್ಬಿಡೋಣ ಇನ್ನೊಂದು ಏನು ಹಾಫ್ ಆನ್ ಅವರ್ ಇಲ್ಲಿಂದ ಅಷ್ಟೇ ಮಾರ್ಕಂಡೆ ಬೆಟ್ಟ ಓಕೆ ಬಾಯ್ ಸೊ ಪನ್ನಿ ಸ್ನೇಹಿತರ ಈಗ ಹೋಗೋಣ ಮಾರ್ಕಂಡಯ್ಯ ಬೆಟ್ಟ ಅಲ್ಲಿ ಏನಂದರೆ ಒಂದು ಹಿಲ್ ಸ್ಟೇಷನ್ ಥರ ಅದು ಸೇಮ್ ನಂದಿ ಬೆಟ್ಟ ಥರ ಅಂದರೆ ಅಷ್ಟೊಂದೆಲ್ಲ ಜನ ಇರಲ್ಲ ಇಲ್ಲಿ ಲೋಕಲ್ಲು ಇವ್ರಿಗಷ್ಟೇ ಗೊತ್ತಿರೋದು ಜಾಗ ಸಗದಾಗಿರುತ್ತೆ ಮಳೆ ಬರ್ತಾ ಇದ್ರೆ ಸಾಕಪ್ಪ ಹಾಯ್ ಸೊ ಈ ರೋಡ್ ಏನಿದೆ ಮಾಲೂರು ಟು ಕೋಲಾರು ಸಖತ್ ಸೀನಿಕ್ ರೂಟು ಇಲ್ಲಿ ಗೊತ್ತಿಲ್ಲ ಈಗ ಮರ ಹೂ ಬಿಟ್ಟಿದೆಯಾ ಇಲ್ಲೋ ಅಂತ ಏನಿದೆ ಗೊತ್ತಾ ಏನಣ್ಣ ಹಾಂ ಅವ್ರು ಯಾರು ಇನ್ನೂ ಮದುವೆ ಆಗಿಲ್ಲ ಒಬ್ಬ ಆಯಿತು ಮೊನ್ನೆ ಇವರೆಲ್ಲ ಮಾಲೂರು ಹುಡುಗರು ಇನ್ನೂ ಮದುವೆ ಆಗಿಲ್ಲ ಹಾಂ ನೋಡಿ ಈ ರೂಟ್ ಏನು ನೋಡ್ತಾ ಇದ್ದೀರಾ ನೀವು ಇದು ಸಮ್ಮರಲ್ಲೋ ಯಾವಾಗಲೋ ಬಂದಾಗ ಒಂದು ಮಾರ್ಚ್ ಏಪ್ರಿಲ್ ಅನ್ಕೊತೀನಿ ಆ ಟೈಮಲ್ಲಿ ಬಂದಾಗ ಇಲ್ಲಿ ಫುಲ್ಲು ಹೂ ಬಿಡುತ್ತೆ ಈ ಮರ ಫುಲ್ ಒಂಥರ ಈ ರೋಡೆಲ್ಲ ಒಂಥರ ಪಿಂಕ್ ಆರೆಂಜ್ ಕಲರ್ ಆಗಿಬಿಟ್ಟಿರುತ್ತೆ ಸೊ ಮೇಲೆ ಏನು ನೋಡ್ತಾ ಇದ್ರೆ ಮರಗಳು ಫುಲ್ಲು ಪಿಂಕ್ ಆರೆಂಜ್ ಹೂವಾಗಳು ಬಿಡ್ತವೆ ಸಾಕಾದಾಗಿರುತ್ತೆ ಸೊ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ನಾವು ಕಾಲೇಜಲ್ಲಿ ಇದ್ದಾಗ ಫೋಟೋಗಳೆಲ್ಲ ಹೊಡೆದಿದ್ದು ನೆಪಕ ಇದೆ ಇನ್ನೂ ಹಂಗೆ ಇದೆ ನೋಡಿ ಮರಗಳೆಲ್ಲ ಯಾವುದೋ ಕೆರೆ ಬೇರೆ ಐತಿಲ್ಲಿ ಸೊ ಜಸ್ಟ್ ಬಿಫೋರ್ ಮಳೆಗಾಲ ಅನಿಸುತ್ತೆ ಸಕ್ಕದಾಗಿರುತ್ತೆ ಈ ಕಡೆ ಎಲ್ಲ ರೋಡ್ ಸ್ವಲ್ಪ ಹಾಳಾಗಿದೆ ಇಲ್ಲಿ ನೋಡಿ ಇಲ್ಲೇ ಈ ಯೆಲ್ಲೋ ಕಲರ್ ಹೂವಾಗಳು ಏನು ನೋಡ್ತಾ ಇದ್ರ ನೀವು ಇದೆಲ್ಲ ಫುಲ್ಲು ಹೂ ಹೂ ಬಿದ್ದಿರುತ್ತೆ ನೋಡಿ ಸೈಡಲ್ಲೆಲ್ಲ ಬರೀ ಹೂವಾಗಳದೆ ಆ ಥರ ರೋಡ್ ಇದು ಊರು ತುಂಬ ಫ್ಲೆಕ್ಸ್ಗಳು ಹಾಕೋರಲ್ಲಿ ಇಲ್ಲಿ ರೋಡ್ ನೆಟ್ಟಾಗಿ ಮಾಡ್ಸೋಕ್ಕಾಗಿಲ್ಲ ಅವ್ರಿಗೆ ಫಾಸ್ಟಾಗಿ ಬಂತು ಅಂದರೆ ಈ ರೋಡಲ್ಲಿ ಸಸ್ಪೆನ್ಷನ್ ಎಲ್ಲ ಹೊಗೆ ಟಾಪ್ ಟಾಪ್ ಅಂತ ಹೊಡೆದು ಬಿಸಾಕತ್ತೆ ಸರಿ ಇಲ್ಲ ರೋಡ್ ಇಲ್ಲಿ ಅಕ್ಕ ಮಾರ್ಕಂಡೆ ಬೆಟ್ಟ ಹಿಂಗೆ ಅಲ್ವಾ ಹಾಂ 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 ಓಕೆ ಬಂದ್ಬಿಟ್ವಿ ಇನ್ನೇನು ಲೊಕೇಶನ್ಗೆ ಇಲ್ಲಿ ಮುಂದೆ ಒಂದು ಆರ್ಚ್ ಬರುತ್ತಂತೆ ಅದರೊಳಗಡೆ ಹೊಡಿಬೇಕು ಮೋಸ್ಟ್ಲಿ ಇಲ್ಲೇ ಎಲ್ಲೋ ಬರ್ಬೋದು ಇದು ಹಾಂ ಇದೇ ಆರ್ಚ್ ಕರೆಕ್ಟ್ ಇಲ್ಲೇ ಇಲ್ಲೇ ನೋಡಿ ಮಾರ್ಕಂಡಯ್ಯ ಬೆಟ್ಟ ಆನೇಪುರ ಮಾರ್ಕಂಡೇಶ್ವರ ಬೆಟ್ಟ ಸೊ ಈ ಜಾಗ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಂ Insta 360 ಏನಕ್ಕೆ ನೋಡಿ ಮೇಲೆ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ ವಿಡಿಯೋಲಿ ಅಲ್ಲಿ ಹೋಗ್ಬೇಕೀಗ ಹಾಂ ಸೊ ಇದು ಸಿಟೀಲಿರೋ ತುಂಬ ಜನಕ್ಕೆ ಗೊತ್ತಿಲ್ಲ ಆಮೇಲೆ ಇದು ರೂಟ್ ಬೇರೆ ಈಸಿಲಿ ಆಕ್ಸೆಸಿಬಲ್ ಅಲ್ಲ ತುಂಬ ಜನಕ್ಕೆ ಕೋಲಾರಿಂದ ಬರೋರ್ಗು ಇದು ಸ್ವಲ್ಪ ಇಂಟೀರಿಯರ್ ಆಗುತ್ತೆ ಈ ಕಡೆಯಿಂದ ಮಾಲೂರಿಂದ ಬರೋರಿಗೆ ಗೊತ್ತಾಗಲ್ಲ ಸೊ ಅಷ್ಟಾಗಿ ತುಂಬ ಜನ ಇಲ್ಲಿ ಬರಲ್ಲ ನೋಡಿ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ಸಖತ್ತಾಗಿರುತ್ತೆ ಅಲ್ಲಿ ಹೋಗಕ್ಕೆ ರೂಟ್ ಅಲ್ಲ ಬಿಳಿ ಬೆಟ್ಟ ಇಲ್ಲೆಲ್ಲೋ ಹೋಗ್ಬೇಕು
ಇಲ್ಲ 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 ಶ್ರೀ ಮಾರ್ಕಾಂಡೇಶ್ವರ ಬೆಟ್ಟಕ್ಕೆ ದಾರಿ. ಹಾ ನೋಡಿ ಇಲ್ಲಿ ಸ್ಟಾರ್ಟ್ ಆಯ್ತು. ಒಬ್ಬ ಯಾರು ಇಲ್ಲಾಗರು ಮೇಲೆವರೆಗೂ ಗಾಡಿ ಹೋಗತ್ತೆ. ಮೇಲೆ ಬೆಟ್ಟದಲ್ಲೇ ನಿಲ್ಲಿಸ್ಕೊಂಡು ಅಲ್ಲೇ ದೇವಸ್ಥಾನ ಮುಂದೆ ನಿಲ್ಲಿಸ್ಕೋಬೋದು. ಸುಮಾರು ಇಲ್ಲೊಂದು 3-4 ಸರಿ ಬಂದಿದ್ದೀವಿ. ನಮ್ಮ ಹುಡುಗರೇ ಒಂದು 2-3 ಸರಿ ಬಂದಿದ್ದೀವಿ ಅನಿಸುತ್ತೈತಿ. ನಮ್ಮ ಪಾಪುನು ಕರ್ಕೊಂಬಂದಿದ್ವಿ ಇಲ್ಲಿ ಕರೆಕ್ಟ್ ಲಾಸ್ಟ್ ಟೈಮ್. ಇಲ್ಲಿ ಬೇಜಾನ್ ಕೋತಿಗಳು ಕಾಟ ಬೇರೆ. ಮೇಲೆ ನೋಡ್ತೀರಾ ಬನ್ನಿ. ಏನ್ ಹೇಳ, ಏನ್ ಯಾರ ಹತ್ರ ಮಾತಾಡ್ತಾ ಇದೀಯ? ಮತ್ತೆ ಯಾರ ಹತ್ರ ಮಾತಾಡ್ತಾ ಇದೀಯಾ? ಇವಳ್ದು ಅವಳ್ದು ರೋಗ, ಇವಳ್ದು ಒಬ್ಬೊಬ್ಳೇ ಮಾತಾಡ್ಕೊತಾ ಇರ್ತಾಳೆ. ನಾವು ಏನು ಏನು ಹೇಳ್ತಾವಳು ಅನ್ಕೋಬೇಕು. ಅಯ್ಯೋ ರೋಡ್ ಸರಿ ಇಲ್ವಲ್ಲಪ್ಪ, ಮಳೆ ಬಂದೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟೈತೆ ರೋಡ್ಗಳು. ಸೊ ಇಲ್ಲೆಲ್ಲ ರೋಡ್ ಸರಿ ಮಾಡ್ಬೇಕು ಆ್ಯಕ್ಚುಲಿ. ನೋಡಿ ಇಲ್ಲಿ ನಡ್ಕೊಂಡು ಹೋಗ್ಬೋದು, ಸೀದಾ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಗಾಡೀಲಿ ಬರೋರು ಗಾಡೀಲಿ ಹೋಗ್ಬೋದು. ನೋಡಿ ಇಂಥ ಜಾಗಗಳಿಗೆ ನಮಗೆ ದೊಡ್ಡ ದೊಡ್ಡ ಎಸ್ ಯು ವಿಗಳು ಮ್ಯಾಟ್ರ್ ಆಗೋದು. ನಮ್ಮ ಸ್ವಿಫ್ಟಲ್ಲೆಲ್ಲ ಲೋಡ್ ಹಾಕೊಂಬಂದ್ರೆ ಒಂದು 5-5 ಜನ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸಾಲಲ್ಲ, ರೋಡ್ ಬೇರೆ ಸರಿ ಇಲ್ವಲ್ಲ. ಏನೋ ಒಂಥರ ಇಷ್ಟ ಆಗಲ್ಲ ಓಡ್ಸೋಕ್ಕೆ ಇಂಥ ರೋಡ್ಗಳಲ್ಲಿ. ಇಂಥ ರೋಡಲ್ಲಿ ಆಫ್ ರೋಡಿಂಗ್ ಗಾಡಿಗಳೇ, ತಾರು, ಸ್ಕಾರ್ಪಿಯೋ, ಎಸ್ ಯು ವಿಗಳು ದೊಡ್ಡ ದೊಡ್ಡವು ಮಸ್ತಾಗಿರ್ತಾವೆ ಬರೋಕ್ಕೆ. ಶಾನೆ ಹಾಳಾಗ್ಬಿಟ್ಟಿದೆ. ಸೊ ಇಲ್ಲೇನಾದರೂ ಬರೋಕ್ಕೆ ಇಷ್ಟ ಇದ್ದವರು ಮಾರ್ಕಂಡೆಯ ಬೆಟ್ಟ ಅಂತ ಗೂಗಲಲ್ಲಿ ನೋಡಿರಿ, ಹೇಳ್ತೀನಿ ಬರುತ್ತೆ. ಯಾವುದಕ್ಕೂ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಒಂದು ಸರಿ ನೋಡಿ. ಬಂದೆ ಬಿಟ್ವಿ ಬೆಟ್ಟದ ಮೇಲೆ. ಏನು ಖಾಲಿಯಾಗಿದ್ದಪ್ಪ, ಯಾರು ಇಲ್ಲವೇ ಇಲ್ಲ ಜನ. ಹಿಂಗಿರ್ಬೇಕು ನೋಡಿ ಟೂರಿಸಮ್ ಸ್ಪಾಟ್ಗಳು, ತುಂಬ ತುಳುಕ್ತಾ ಇದ್ರೆ ಅಯ್ಯೋ ಯಾಕಾದರೂ ಬಂದು ಅನಿಸ್ಬಿಡ್ತೈತೆ. ಇಲ್ಲಿ ನಿಲ್ಸ್ಕೋಬೋದು, ಇಲ್ಲಿ ಎಲ್ಲಿ ಬೇಕಾದ್ರೂ ಗಾಡಿ ನಿಲ್ಸ್ಕೋಬೋದು. ನೋಡಿ ಒಂದೇ ಒಂದು ಗಾಡಿ ಐತೆ. ಮೋಸ್ಟ್ಲಿ ಪೂಜಾರಿ ಯಾರೋ ಬಂದಿರಬೇಕು. ಇಲ್ಲಿ ಪೂಜಾರಿ ಒಬ್ರು ಇದ್ದಾರೆ, ಅವ್ರು ಮೋಸ್ಟ್ಲಿ ಬಂದಿರಬೇಕು. ಸದ್ಯ ಓಪನ್ ಇದೆ ದೇವಸ್ಥಾನ, ಬನ್ನಿ ಒಳಕ್ಕೆ ಹೋಗುವ. ಇಲ್ಲ ನಿಲ್ಸ್ಬಿಡೋಣ ಗಾಡಿನ ಬಿಡಿ. ಹಾಂ ಹೇಳಿ. ಇಲ್ಲ ಅಮ್ಮ. ಅಯ್ಯಪ್ಪ ಸ್ವಾಮಿ, ಹೆಂಗಿದೆ ಬ್ರೋ ಜಾಗ ಇಲ್ಲಿ? ಬ್ಯೂಟಿಫುಲ್ ಆಗಿದೆಯಲ್ಲ. ಖಾಲಿ ಹ್ಞೂ, ತುಂಬ ಜನ ಗೊತ್ತಿಲ್ಲ ಈ ಜಾಗ. ತುಂಬ ದೊಡ್ಡ ಬೆಟ್ಟ ಏನಲ್ಲ ಇದು, ಪೀಸ್ ಆಗಿದೆ ಒಟ್ಟಿನಲ್ಲಿ ಇಲ್ಲಿ. ವ್ಯೂ ನೋಡಿ, ಕ್ರೇಜಿ ವ್ಯೂ. ಸೊ ಇಲ್ಲಿ ದೇವಸ್ಥಾನದಲ್ಲಿ ನಡೆಯೋ ಶೂಟೆಲ್ಲ ನಮ್ಮ DNT ವ್ಲಾಗ್ಸಲ್ಲಿ ಬರುತ್ತೆ, ಚೆಕ್ ಮಾಡಿ. ನಾವು ಇಲ್ಲಿಗೆ ಕೊನೆ ಮಾಡ್ತೀವಿ ವಿಡಿಯೋನ. ಜೈ ಮಾರ್ಕಾಂಡೇಶ್ವರ ಸ್ವಾಮಿ. ಸಿಗೋಣ ದೇವರು ಮುಂದಿನ ವಿಡಿಯೋನಲ್ಲಿ. ಬಾಯ್ ಬಾಯ್.